ಹಾಯ್ ಫ್ರೆಂಡ್ ನಮಸ್ಕಾರ ಎಲ್ಲರಿಗೂ ಎಮ್ ಕೆ ಸ್ಟುಡಿಯೋ ಎಡಿಟಿಂಗ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ತುಂಬ ಅಂದರೆ ತುಂಬ ಕಡಕಾಗಿದೆ ಯಾಕಂದರೆ ಇವತ್ತು ಧ್ರುವ ಸರ್ಜಾರು ಅವರು ಸಿನಿಮಾದಲ್ಲಿರೋ ಡೈಲಾಗ್ ಜೊತೆ ವೀಡಿಯೋನ ಬಂದಿದ್ದೀನಿ ಹಾಗಾಗಿ ವಿಡಿಯೋನ ಪೂರ್ತಿ ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಇದೇ ರೀತಿ ನಮ್ಗೆ ಸಪೋರ್ಟ್ ಮಾಡ್ತಾ ಇರಿ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡ್ಕೋದು ಅಂತ ಹೇಳ್ತಾ ಬಡ್ನಿ ಪ್ರಿವ್ಯೂನ ನೋಡ್ಕೊಂಡು ಬರೋಣ ಎದೆ ಗಟ್ಟಿಗೈತೆ ಅಂತ ಟಚ್ ಮಾಡಕ್ ಹೋಗ್ಬೇಡ ನನ್ನ ಮೈಯಾಗೆಷ್ಟು ಎಷ್ಟು ಐತಿ ಅಂತ ಚೆಕ್ ಮಾಡಕ್ ಹೋಗ್ಬೇಡ ಚೇಕ್ ಆಗೋಕ ಓಕೆ ಫ್ರೆಂಡ್ಸ್ ಪ್ರೀವಿಯಸ್ಟ್ ಆಗಿದ್ರೆ ಏನು ಮಾಡಬೇಕಾಗಿಲ್ಲ ಸಿಂಪಲ್ಲಾಗಿ ನೀವು ಡಿಸ್ಕ್ರಿಪ್ಷನಲ್ಲಿ ನಮ್ಮ ವೆಬ್ಸೈಟ್ ಲಿಂಕ್ ಇರುತ್ತೆ ಆ ವೆಬ್ಸೈಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಅಥವಾ ನೀವು ಗೂಗಲಲ್ಲಿ ಹೋಗಿಬಿಟ್ಟು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಎಮ್ ಕೆ ಸ್ಟುಡಿಯೋ ಎಡಿಟಿಂಗ್ ಅಂತ ಟೈಪ್ ಮಾಡಿ ನಮ್ಮ ವೆಬ್ಸೈಟ್ ಓಪನ್ ಆಗುತ್ತೆ ಅಲ್ಲಿಗೆ ಹೋಗ್ಬಿಟ್ಟು ನಾನು ಪ್ರೀಸೆಟ್ನ ಕೊಟ್ಟಿರ್ತೀನಿ ಆ ವೆಬ್ಸೈಟ್ನ ಓಪನ್ ಆದಮೇಲೆ ನಿಮಗೆ ಕೆಳಗಡೆ ಶೇಕ್ ಎಫೆಕ್ಟ್ ಪ್ರೀಸೆಟ್ ಆಗಿ ಬುಕ್ ಮಾರ್ಕ್ ಆಗಿ ಆಲ್ ಫೋಟೋ ಪಿ ಎನ್ ಜಿ ಅಂತ ಕೆಳಗಡೆ ಕೆಲವೊಂದಿಷ್ಟು ಆಪ್ಷನ್ಸ್ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಡೌನ್ಲೋಡ್ ಮಾಡ್ಕೊಬೋದು ಡೌನ್ಲೋಡ್ ಆದಮೇಲೆ ಇವಾಗ ಅಲೈಟ್ ಮೋಷನಲ್ಲಿ ಬಂದುಬಿಟ್ಟು ಇಲ್ಲಿ ಪ್ರಾಜೆಕ್ಟ್ಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಓಕೆ ಕ್ಲಿಕ್ ಮಾಡಾದ್ಮೇಲೆ ಇಲ್ಲಿ ಆಟಿಟ್ಯೂಡ್ ಬುಕ್ ಮಾರ್ಕ್ ಬೈ ಎಮ್ ಕೆ ಸ್ಟುಡಿಯೋ ಎಡಿಟಿಂಗ್ ಅಂತ ಇರುತ್ತೆ ಅದನ್ನ ನೀವು ಓಪನ್ ಮಾಡ್ಕೋದು ಓಕೆ ಓಪನ್ ಮಾಡ್ಕೊಂಡಾದಮೇಲೆ ಇಲ್ಲಿ ಫಸ್ಟಿಗೆ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ ಇಮೇಜ್ ಆ್ಯಂಡ್ ವಿಡಿಯೋಲಿ ಹೋಗ್ಬಿಟ್ಟು ಇವಾಗ ನೀವು ಡೌನ್ಲೋಡ್ ಮಾಡ್ಕೊಂಡಿರೋ ಪಿ ಎನ್ ಗಾನ ಆ್ಯಡ್ ಮಾಡಬೇಕಾಗುತ್ತೆ ಫಸ್ಟ್ಗೆ ನೀವು ಇರುತ್ತೆ ಡೈಲಾಗ್ನೇ ಆ್ಯಡ್ ಮಾಡ್ಕೊಳ್ಳಿ ಓಕೆ ಡೈಲಾಗ್ನ ಆ್ಯಡ್ ಮಾಡೋಕ್ಕಿಂತ ಮುಂಚೆ ನಾನೊಂದು ಒಂದು ಗ್ರೌಂಡ್ ಓರ್ಲನ್ನ ರೆಡಿ ಮಾಡಿ ಕೊಟ್ಟಿರ್ತೀನಿ ನಿಮಗೆ ಇಲ್ಲಿ ಅದು ಕೂಡ ನಿಮಗೆ ವೆಬ್ಸೈಟ್ ಇಂದ ಡೌನ್ಲೋಡ್ ಮಾಡ್ಕೋಬಹುದು ಓಕೆ ಆ ರೆಡಿ ಮಾಡಿರೋ ಫಸ್ಟ್ ಗೆ ನೀವು ಇಲ್ಲಿ ಬ್ಯಾಕ್ ಗೆ ಆ್ಯಡ್ ಮಾಡ್ಕೋದು ಓಕೆ ನೀವು ನೋಡ್ತಾ ಇರ್ಬೋದು ಈ ರೀತಿ ಒಂದು ಓರ್ಲೆ ಇದನ್ನ ಇರುತ್ತೆ ಕೆಳಗಡೆ ಬ್ಯಾಗ್ರೌಂಡ್ ಬನ್ನಿ ಅದಾದಮೇಲೆ ಮೇಲೆ ಇರೋ ಪೇಂಜನ್ನ ಈ ರೀತಿ ಕೆಳಗಡೆ ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೋದು ಓಕೆ ಮಾಡ್ಕೊಂಡಾದ್ಮೇಲೆ ಮುಂದಿನ ಬುಕ್ ಮಾರ್ಕ್ ಹೋಗ್ಬಿಟ್ಟು ಈ ರೀತಿ ರೈಟ್ ಸೈಡ್ ಎಕ್ಸ್ಟ್ರಾ ಆಗೋ ಪಿ ಎನ್ ಜಿ ಪಾರ್ಟ್ನ ಕಟ್ ಮಾಡ್ಕೊ ಅದಾದಮೇಲೆ ಮತ್ತೆ ನೆಕ್ಸ್ಟ್ ಪ್ಲಸ್ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ಇಮೇಜ್ ಆ್ಯಂಡ್ ವಿಡಿಯೋಲ್ಲಿ ಹೋಗಿ ಅದಾದಮೇಲೆ ಮತ್ತೆ ನೀವು ಮತ್ತೊಂದು ಪಿ ಎನ್ ಜಿನ ನೆಕ್ಸ್ಟ್ ಬರೋ ಪಿ ಎನ್ ಜಿ ಡೈಲಾಗ್ ಪಿ ಎಂಜನ್ನ ಆ್ಯಡ್ ಮಾಡ್ಕೊಡಿ ಓಕೆ ಇದೇ ರೀತಿ ಫಸ್ಟ್ಗೆ ಮುಂದೆ ಬರೋ ಎಲ್ಲ ಪಿ ಎನ್ ಜಿಗಳನ್ನ ಆ್ಯಡ್ ಮಾಡ್ಕೊಡಿ ಓಕೆ ನೀವು ಈ ರೀತಿ ಎಲ್ಲ ಪಿ ಎನ್ ಜಿಗಳನ್ನ ಆ್ಯಡ್ ಮಾಡ್ಕೊಂಡಾದ್ಮೇಲೆ ಆಗಿ ಏನು ಮಾಡಬೇಕಾಗಿಲ್ಲ ಇಲ್ಲಿ ಹದಿಮೂರು ಪಾಯಿಂಟ್ ಹದಿನೇಳು ಸೆಕೆಂಡ್ಗೆ ಬನ್ನಿ ಓಕೆ ಬಂದಮೇಲೆ ಮತ್ತೆ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ ಇಮೇಜ್ ಆ್ಯಂಡ್ ವೀಡಿಯೋಲ್ಲಿ ಹೋಗಿಬಿಟ್ಟು ನಾನು ಈ ರೀತಿ ಒಂದು ವೀಡಿಯೋನ ಕೊಟ್ಟಿರ್ತೀನಿ ಇದು ಪಂಚ್ ವೀಡಿಯೋ ಇದೆ ನೀವು ಪ್ರೀವ್ಯನ್ನು ಕೂಡ ನೋಡಿರ್ಬೋದು ಈ ವಿಡಿಯೋನ ನೀವು ಇರ್ತಿ ಪೂರ್ತಿ ಸ್ಕ್ರೀನ್ಗೆ ಜೂಮ್ ಮಾಡ್ಕೊಳಿ ಓಕೆ ಜೂಮ್ ಮೇಲೆ ಮತ್ತೇನು ಮಾಡಬೇಕಾಗಿಲ್ಲ ಮುಂದಿನ ಬುಕ್ ಮಾರ್ಕ್ ಹೋಗಿ ಇರ್ತಿ ರೈಟ್ ಸೈಡ್ ಎಕ್ಸ್ಟ್ರಾ ಹೋಗೋ ಪಾರ್ಟ್ನ ನೀವು ಕಟ್ ಮಾಡ್ಕೊಂಡ್ಬಿಡಿ ಓಕೆ ಕಟ್ ಮಾಡ್ಕೊಂಡಾದ್ಮೇಲೆ ಇವಾಗ ಮುಂದೆ ನೀವು ನೀವು ಮತ್ತೆ ಪ್ಲಸ್ ಎಕಮೆ ಕ್ಲಿಕ್ ಮಾಡಿ ಇಮೇಜ್ ಆ್ಯಂಡ್ ವಿಡಿಯೋಲಿ ಹೋಗ್ಬಿಟ್ಟು ಇವಾಗ ನೀವು ಸರ್ಜಾ ಇಮೇಜ್ ಇಮೇಜ್ಗೇನೆ ಆ್ಯಡ್ ಮಾಡಬೇಕಾಗುತ್ತೆ ಸಿಂಪಲ್ ಆಗಿ ಪ್ಲಸ್ ಎಕ್ಮಿ ಕ್ಲಿಕ್ ಮಾಡಿ ಇಮೇಜ್ ಆ್ಯಂಡ್ ವಿಡಿಯೋಲ್ಲಿ ಹೋಗ್ಬಿಟ್ಟು ಇರ್ತಿ ಧ್ರುವ ಸರ್ಜಾ ಅವರ ಈ ರೀತಿ ಒಂದು ಇಮೇಜ್ನ ಆ್ಯಡ್ ಮಾಡ್ಕೋದು ಓಕೆ ಆ್ಯಡ್ ಮಾಡ್ಕೊಂಡ್ಮೇಲೆ ಮತ್ತೆ ನೆಕ್ಸ್ಟ್ ಬುಕ್ ಮಾರ್ಕ್ ಹೋಗಿ ಅಂದರೆ ಅಲ್ಲೇ ಇದ್ಬಿಟ್ಟು ಮತ್ತೆ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ ಇಮೇಜ್ ಆ್ಯಂಡ್ ವಿಡಿಯೋಲ್ಲಿ ಬಿಟ್ಟು ಈ ರೀತಿ ನೆಕ್ಸ್ಟ್ ಮತ್ತೊಂದು ಇಮೇಜ್ನ ನಿಮಗೆ ಆಡ್ ಮಾಡ್ಕೋಬೋದು ಓಕೆ ಈ ಎಲ್ಲ ಇಮೇಜ್ನ ನಾನು ವೆಬ್ಸೈಟಲ್ಲಿ ಕೊಟ್ಟಿರ್ತೀನಿ ನೀವು ಗೂಗಲಲ್ಲಿ ಸರ್ಚ್ ಮಾಡಿ ಎಮ್ ಕೆ ಸ್ಟುಡಿಯೋ ಎಡಿಟಿಂಗ್ ಡಾಟ್ ಕಾಮ್ ಅಂತ ಟೈಪ್ ಮಾಡಿದ್ರು ಕೂಡ ನಮಗೆ ಫಸ್ಟ್ ವೆಬ್ಸೈಟ್ ಓಪನ್ ಆಗುತ್ತೆ ನೀವು ಆರಾಮಾಗಿ ಅಲ್ಲಿಂದ ಡೌನ್ಲೋಡ್ ಮಾಡ್ಕೋಬೋದು ಓಕೆ ಅವಾಗ ಈ ರೀತಿ ನೀವು ಮುಂದೆ ಬರೋ ಎಲ್ಲ ಇಮೇಜ್ಗನ್ನು ಫಸ್ಟಿಗೆ ಆ್ಯಡ್ ಮಾಡ್ತಾ ಹೋಗಿ ಓಕೆ ಇವಾಗ ನೀವು ಎಲ್ಲ ಇಮೇಜ್ನ ಆ್ಯಡ್ ಮಾಡ್ಕೊಂಡಾದ್ಮೇಲೆ ಸಿಂಪಲ್ಲಾಗಿ ಏನು ಮಾಡಬೇಕಾಗಿಲ್ಲ ಇಲ್ಲಿ ಎಲ್ಲಿವರೆಗೆ ಅಂದರೆ ಇಲ್ಲಿ ಫಸ್ಟ್ ಇಮೇಜ್ ಬರ್ತಲ್ಲ ಅದು ಓಸರ್ಜಾರ್ದು ಅಂದರೆ ಹದಿನಾಲ್ಕು ಪಾಯಿಂಟ್ ಐದು ಸೆಕೆಂಡು ಅಲ್ಲಿ ಹದಿನಾಲ್ಕು ಪಾಯಿಂಟ್ ಐದು ಸೆಕೆಂಡ್ ಬಂದುಬಿಟ್ಟು ಪ್ಲಸ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಸೇಫ್ಸ್ ಆಪ್ಷನಲ್ಲಿ ಹೋಗಿಬಿಟ್ಟು ಇರ್ತೀವಿ ಒಂದು ರೆಕ್ಟ್ಯಾಂಗಲ್ ಶೇಪ್ನ ಆಡ್ ಮಾಡ್ಕೋದು ಆ್ಯಡ್ ಮಾಡ್ಕೊಂಡಾದ್ಮೇಲೆ ಕಲರ್ ಫಿಲ್ ಆಪ್ಷನಲ್ಲಿ ಹೋಗ್ಬಿಟ್ಟು ರೆಡ್ ಕಲರ್ನ ಸೆಲೆಕ್ಟ್ ಮಾಡ್ಕೋದು ಅದಮೇಲೆ ಇಲ್ಲಿ ಒಪಾಸಿಟಿಯಲ್ಲಿ ಬಂದುಬಿಟ್ಟು ಈ ಇರುತ್ತೆ ಒಪ್ಯಾಸಿಟಿನ ಇರುತ್ತೆ ಐವತ್ತು ಅಥವಾ ಐವತ್ತು ಇಟ್ಕೊಂಡ್ರೆ ಓದೋದು ಓಕೆ ಅದಮೇಲೆ ಇಲ್ಲಿ ಮತ್ತೆ ಕೆಳಗಡೆ ಬೈನಿ ಕಾಂಟ್ರಾಸ್ಟ್ ಆಪ್ಷನ್ನ ಓಪನ್ ಮಾಡ್ಕೊಂಡ್ಬಿಟ್ಟು ಓರ್ಲಿ ಆಪ್ಷನ್ ಇದೆಯಲ್ಲ ಆ ಓರ್ಲೆ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಡಿ ಸೆಲೆಕ್ಟ್ ಮಾಡ್ಕೊಂಡಾದಮೇಲೆ ಈ ಈ ಶೇಪ್ನ ಪೂರ್ತಿ ವಿಡಿಯೋ ಎಂಡವರೆಗೂ ಇರುತ್ತೆ ಎಕ್ಸ್ಟೆಂಡ್ ಮಾಡ್ಕೊಳ್ಳಿ ಓಕೆ ಎಕ್ಸ್ಟೆಂಡ್ ಮಾಡ್ಕೊಂಡಾದ್ಮೇಲೆ ಮತ್ತೆ ಎಫೆಕ್ಟ್ಸಲ್ಲಿ ಹೋಗ್ಬಿಟ್ಟು ಆ್ಯಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ ಅದಾದಮೇಲೆ ಓಪಾಸಿಟಿ ಆ್ಯಂಡ್ ಯೂಸಿಬಿಲಿಟಿ ಆಪ್ಷನ್ ಓಪನ್ ಮಾಡ್ಕೊಂಡ್ಬಿಟ್ಟು ಬ್ಲಿಂಕ್ ಎಫೆಕ್ನ ಸೆಲೆಕ್ಟ್ ಮಾಡ್ಕೋದು ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಇರುತ್ತೆ ಸಿಕ್ಸ್ಟೀ ನಾಟ್ಸ್ ವ್ಯಾಲ್ಯೂನ ಇಟ್ಕೊಂಡ್ಬಿಡಿ ಓಕೆ ಅವಾಗ ಇಟ್ಕೊಂಡಾದ್ಮೇಲೆ ಎಲ್ಲ ವರ್ಕ್ ಮುಗಿತು ಇವಾಗ ಸಿಂಪಲ್ಗೆ ಏನು ಮಾಡಬೇಕಂದ್ರೆ ಬ್ಯಾಕ್ ಬನ್ನಿ ಬ್ಯಾಕ್ ಬಂದಾದಮೇಲೆ ಸೇಕ್ ಎಫೆಕ್ಟ್ ಪ್ರೀಸೆಟ್ನ ನಾನು ನಮ್ಮ ವೆಬ್ಸೈಟಿಂದ ಡೌನ್ಲೋಡ್ ಮಾಡ್ಕೊಳ್ಳಿ ಮಾಡ್ಕೊಂಡಾದಮೇಲೆ ಇಲ್ಲಿ ಫಸ್ಟ್ಗೆ ಈ ಪಿ ಜಿನ ಸೆಲೆಕ್ಟ್ ಮಾಡಿಕೊರಿ ಎಫೆಕ್ಟ್ಸಲ್ಲಿ ಹೋಗಿಬಿಟ್ಟು ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಿ ಕಾಪಿ ಎಪೆಕ್ಟ್ ಮಾಡ್ಕೊಳಿ ಓಕೆ ಕಾಪಿ ಮಾಡ್ಕೊಂಡಾದ್ಮೇಲೆ ಮತ್ತೆ ನೀವು ಮಾಡ್ತಾ ಇರೋ ಪ್ರೊಜೆಕ್ಟ್ನ ಓಪನ್ ಮಾಡ್ಕೊಳಿ ಓಕೆ ಓಪನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಫಸ್ಟ್ ಪಿ ಎನ್ ಜಿನ ಸೆಲೆಕ್ಟ್ ಮಾಡ್ಕೊರಿ ಸೆಲೆಕ್ಟ್ ಎಫೆಕ್ಟ್ಸ್ ಅಲ್ಲಿ ಹೋಗಿ ಓಕೆ ಅಲ್ಲಿ ಹೋದಾದ್ಮೇಲೆ ಮತ್ತೆ ಕೆಳಗಡೆ ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಿ ಪೇಸ್ಟ್ ಎಪೆಕ್ ಮಾಡ್ಕೊಳಿ ಪೇಸ್ಟ್ ಎಫೆಕ್ಟ್ ಮಾಡಾದ್ಮೇಲೆ ಮತ್ತೆ ನೆಕ್ಸ್ಟ್ ಪಿ ಜಿನ ಸೆಲೆಕ್ಟ್ ಮಾಡ್ಕೊರಿ ಎಫೆಕ್ಟ್ಸಲ್ಲಿ ಹೋಗಿ ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪೇಸ್ಟ್ ಎಫೆಕ್ಟ್ ಮಾಡ್ಕೋದು ಇದೇ ರೀತಿ ನೀವು ಮುಂದೆ ಡೈಲಾಗ್ ಪೇಂಜಿಗೆ ಅದಾವಲ್ಲ ಎಲ್ಲ ಡೈಲಾಗ್ ಪೇಂಜಿಗಳಿಗೆ ಇರುತ್ತೆ ಎಫೆಕ್ಟ್ಗಾನ ಪೇಸ್ಟ್ ಮಾಡ್ಕೋದು ಅದಾದ್ರೆ ಮತ್ತೆ ಬ್ಯಾಕ್ ಬನ್ನಿ ಬ್ಯಾಕ್ ಬಂದಾದ್ಮೇಲೆ ಮತ್ತೆ ಇಲ್ಲಿ ಶೇಕ್ ಎಪೆಕ್ಟ್ ಪ್ರಿಸೆಟ್ನ ಓಪನ್ ಮಾಡ್ಕೋದು ಇಲ್ಲಿ ಧ್ರುವ ಅವ್ರ ಇಮೇಜ್ ಇರುತ್ತೆ ಈ ಇಮೇಜ್ನ ಸೆಲೆಕ್ಟ್ ಮಾಡ್ಕೊಡಿ ಎಫೆಕ್ಟ್ಸಲ್ಲಿ ಹೋಗಿ ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಕಾಪಿ ಎಫೆಕ್ಟ್ ಮಾಡ್ಕೊಡಿ ಓಕೆ ಕಾಪಿ ಅಪೇಕ್ ಮಾಡ್ಕೊಂಡಾದ್ಮೇಲೆ ಮತ್ತೆ ನೀವು ಮಾಡ್ತಾ ಇರೋ ಪ್ರೊಜೆಕ್ಟ್ಗೆ ಬನ್ನಿ ಬಂದಾದಮೇಲೆ ಇಲ್ಲಿ ಮುಂದೆ ಇಮೇಜ್ ಅದಲ್ಲ ಇಮೇಜ್ ಕಡೆಗೆ ಹೋಗಿ ಓಕೆ ಹೋದಾದಮೇಲೆ ಇಲ್ಲಿ ಫಸ್ಟ್ ಇಮೇಜ್ನ ಸೆಲೆಕ್ಟ್ ಮಾಡ್ಕೊಡಿ ಎಫೆಕ್ಟ್ಸಲ್ಲಿ ಹೋಗಿ ತ್ರೀ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪೇಸ್ಟ್ ಮಾಡಿ ಅದಾದಮೇಲೆ ಮತ್ತೆ ನೆಕ್ಸ್ಟ್ ಇಮೇಜ್ನು ಕೂಡ ಇದೇ ರೀತಿ ಸೆಲೆಕ್ಟ್ ಮಾಡ್ಕೊಡಿ ಎಫೆಕ್ಟ್ಸಲ್ಲಿ ಹೋಗ್ಬಿಟ್ಟು ಪೇಸ್ಟ್ ಮಾಡಿ ಇದೇ ರೀತಿ ನೀವು ಮುಂದೆ ಬರೋ ಎಲ್ಲ ಪೇಂಜಿಗೆ ಎಲ್ಲ ಇಮೇಜ್ಗಳನ್ನ ಒಂದು ಬಿಡದೆ ಎಲ್ಲಕ್ಕೂ ಪೇಸ್ಟ್ ಮಾಡಿ ಓಕೆ ಎಲ್ಲ ಎಫೆಕ್ಟ್ನ ಪೇಸ್ಟ್ ಮಾಡಾದ್ಮೇಲೆ ಸಿಂಪಲ್ ಆಗಿ ಇಲ್ಲಿ ಮೇಲೆ ಸೇರ್ ಮೇಲೆ ಕ್ಲಿಕ್ ಮಾಡಿ ಅದಾದಮೇಲೆ ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿ ಅಥವಾ ನಿಮಗೆ ಏನಾದರೂ ಎಂ ಪಿ ಫೋರ್ ಎಕ್ಸ್ಪರ್ಟ್ ಪ್ರಾಬ್ಲಮ್ ಬರ್ತಾ ಇದ್ರೆ ನಾನು ಆಲ್ರೆಡಿ ಒಂದು ವೀಡಿಯೋನ ಮಾಡಿದ್ದೀನಿ ಆ ವೀಡಿಯೋನ ನೋಡಿ ನೀವು ಕೂಡ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಳ್ಳಿ ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಹಾಗೆ ನಮ್ಮ ವೀಡಿಯೋ ಕಮೆಂಟ್ ಮಾಡಿ ಇದೇ ರೀತಿ ಕನ್ನಡದಲ್ಲಿ ಹೆಚ್ಚಿನ ವೀಡಿಯೋಗಾಗಿ ನಮ್ಮ ಎಂ ಕೆ ಸ್ಟುಡಿಯೋ ಎಡಿಟಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ